ಓಂ ಶಾಂತಿ ಶಿವ ತಂದೆಯ ಅವ್ಯಕ್ತ ಮಧುರ ಮಹಾವಾಕ್ಯ ಅವ್ಯಕ್ತ ಮುರುಳಿಯ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರುಳಿ ಅವ್ಯಕ್ತ ಭಾಪ್ತಾತ ರಿವೈಸ್ ಡೇಟ್ ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ಮುರುಳಿಯ ಹೆಡ್ಲೈನ್ ಆಗಿದೆ ತಪಸ್ಸಿನ ಫೌಂಡೇಶನ್ ಬೇಹದಿನ ವೈರಾಗ್ಯ ತಪಸ್ಸಿನ ಫೌಂಡೇಶನ್ ಬೇಹದಿನ ವೈರಾಗ್ಯ ಇಂದು ಬಾಪ್ತಾದ ಸರ್ವ ಸ್ನೇಹಿ ಮಕ್ಕಳು ಸ್ನೇಹದ ಪುಷ್ಪಗಳನ್ನು ಅರ್ಪಣೆ ಮಾಡುತ್ತಿರುವುದನ್ನು ನೋಡುತ್ತಿದ್ದಾರೆ ದೇಶ ವಿದೇಶದ ಸರ್ವ ಮಕ್ಕಳ ಹೃದಯದಿಂದ ಸ್ನೇಹದ ಪುಷ್ಪವೃಷ್ಟಿಯನ್ನು ಬಾಪ್ತಾದ ನೋಡುತ್ತಿದ್ದಾರೆ ಎಲ್ಲ ಮಕ್ಕಳ ಮನಸ್ಸಿನ ಒಂದೇ ಸಂಗೀತ ಅಥವಾ ಗೀತೆಯನ್ನು ಕೇಳುತ್ತಿದ್ದಾರೆ ಒಂದೇ ಗೀತೆಯಾಗಿದೆ ನನ್ನ ಬಾಬಾ ನಾಲ್ಕಾರು ಕಡೆ ಮಿಲನವನ್ನು ಆಚರಿಸುವ ಶುಭ ಆಸೆಗಳ ದೀಪಗಳು ಬೆಳಗುತ್ತಿವೆ ಈ ದಿವ್ಯ ದೃಶ್ಯವನ್ನು ಇಡೀ ಕಲ್ಪದಲ್ಲಿ ಬಾಪ್ತಾದ ಮತ್ತು ಮಕ್ಕಳ ವಿನಃ ಮತ್ಯಾರೂ ನೋಡಲು ಸಾಧ್ಯವಿಲ್ಲ ಈ ಅಮೂಲ್ಯ ಸ್ನೇಹ ಪುಷ್ಪಗಳು ಇಲ್ಲಿನ ಈ ಹಳೆಯ ಪ್ರಪಂಚನದ ಪ್ರಪಂಚದ ಕೊಹಿನೂರು ವಜ್ರಗಳಿಗಿಂತಲೂ ಅಮೂಲ್ಯವಾಗಿವೆ ಈ ಹೃದಯದ ಗೀತೆಯನ್ನು ಮಕ್ಕಳ ವಿನಃ ಮತ್ಯಾರೂ ಹಾಡಲು ಸಾಧ್ಯವಿಲ್ಲ ಇಂತಹ ದೀಪಾವಳಿಯನ್ನು ಮತ್ಯಾರೂ ಆಚರಿಸಲು ಸಾಧ್ಯವಿಲ್ಲ ಬಾಪ್ತಾದಾರವರ ಸಮ್ಮುಖದಲ್ಲಿ ಎಲ್ಲ ಮಕ್ಕಳು ಇಮರ್ಜಾಗಿದ್ದಾರೆ ಈ ಸ್ಥೂಲ ಸ್ಥಾನದಲ್ಲಿ ಎಲ್ಲರೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದರೆ ಬಾಪ್ತಾದಾರವರ ಹೃದಯ ಸಿಂಹಾಸನವು ಅತಿ ವಿಶಾಲವಾಗಿದೆ ಆದ್ದರಿಂದ ಎಲ್ಲರನ್ನು ಇಮರ್ಜ್ ರೂಪದಲ್ಲಿ ನೋಡುತ್ತಿದ್ದಾರೆ ಎಲ್ಲರ ನೆನಪು ಪ್ರೀತಿ ಹಾಗೂ ಸ್ನೇಹ ತುಂಬಿದ ಅಧಿಕಾರದ ದೂರುಗಳನ್ನು ಕೇಳುತ್ತಿದ್ದಾರೆ ಮತ್ತು ಜೊತೆ ಜೊತೆಗೆ ಪ್ರತಿಯೊಬ್ಬ ಮಗುವಿಗೆ ಮರುಪಾವತಿಯಾಗಿ ಪದಮದಷ್ಟು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ನಾವೆಲ್ಲರೂ ಸಾಕಾರ ರೂಪದಲ್ಲಿ ಮಿಲನ ಮಾಡಿದೆವು ಎಂದು ಮಕ್ಕಳು ಅಧಿಕಾರದಿಂದ ಹೇಳುತ್ತೀರಿ ತಂದೆಯೂ ಬಯಸುತ್ತಾರೆ ಮಕ್ಕಳು ಬಯಸುತ್ತೀರಿ ಆದರೂ ಸಹ ಸಮಯ ಪ್ರಮಾಣ ಬ್ರಹ್ಮ ತಂದೆಯು ಅವ್ಯಕ್ತ ಫರಿಸ್ತಾ ರೂಪದಲ್ಲಿ ಸಾಕಾರ ಸ್ವರೂಪಕ್ಕಿಂತ ಅನೇಕ ಪಟ್ಟು ತೀವ್ರ ಗತಿಯಿಂದ ಸೇವೆ ಮಾಡುತ್ತಾ ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಿದ್ದಾರೆ ಕೇವಲ ಒಂದೆರಡು ವರ್ಷಗಳಲ್ಲ ಆದರೆ ಅನೇಕ ವರ್ಷಗಳು ಅವ್ಯಕ್ತ ಮಿಲನ ಅವ್ಯಕ್ತ ರೂಪದಲ್ಲಿ ಸೇವೆಯ ಅನುಭವ ಮಾಡಿಸಿದರು ಮತ್ತು ಮಾಡಿಸುತ್ತಲೂ ಇದ್ದಾರೆ ಅಂದಮೇಲೆ ಬ್ರಹ್ಮ ತಂದೆಯು ಅವ್ಯಕ್ತರಾಗಿದ್ದರೂ ಸಹ ವ್ಯಕ್ತದಲ್ಲಿ ಏಕೆ ಪಾತ್ರವನ್ನು ಅಭಿನಯಿಸಿದರು ಸಮಾನರನ್ನಾಗಿ ಮಾಡುವುದಕ್ಕಾಗಿ ಬ್ರಹ್ಮಾ ತಂದೆಯು ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬಂದರು ಅಂದ ಮೇಲೆ ಅದಕ್ಕೆ ರಿಟರ್ನ್ ಆಗಿ ಮಕ್ಕಳು ಏನು ಮಾಡಬೇಕಾಗಿದೆ ವ್ಯಕ್ತದಿಂದ ಅವ್ಯಕ್ತರಾಗಬೇಕಾಗಿದೆ ಸಮಯ ಪ್ರಮಾಣ ಅವ್ಯಕ್ತ ಮಿಲನ ಅವ್ಯಕ್ತ ರೂಪದಿಂದ ಸೇವೆ ಮಾಡುವುದು ಈಗ ಅತಿ ಅವಶ್ಯಕವಾಗಿದೆ ಆದ್ದರಿಂದ ಸಮಯ ಪ್ರತಿ ಸಮಯ ಬಾಕ್ತಾದ ಅವ್ಯಕ್ತ ಮಿಲನದ ಅನುಭೂತಿಯ ಸೂಚನೆ ನೀಡುತ್ತಾ ಇರುತ್ತಾರೆ ಅದಕ್ಕಾಗಿ ತಪಸ್ಯ ವರ್ಷವನ್ನು ಆಚರಿಸುತ್ತಿರಲ್ಲವೇ ಬಾಪ್ತಾದಾರವರಿಗೆ ಹರ್ಷವೇನೆಂದರೆ ಮೆಜಾರಿಟಿ ಮಕ್ಕಳಿಗೆ ಉಮ್ಮಂಗ ಉತ್ಸಾಹವು ಚೆನ್ನಾಗಿದೆ ಆದರೆ ಕೆಲವರು ಮಾತ್ರವೇ ಕಾರ್ಯಕ್ರಮದ ಪ್ರಮಾಣ ಮಾಡಲೇಬೇಕೆಂದು ಯೋಚಿಸುತ್ತಾರೆ ಒಂದಾಗಿದೆ ಕಾರ್ಯಕ್ರಮದ ಪ್ರಮಾಣ ಮಾಡುವುದು ಮತ್ತು ಇನ್ನೊಂದಾಗಿದೆ ಹೃದಯದ ಉಮ್ಮಂಗ ಉತ್ಸಾಹದಿಂದ ಮಾಡುವುದಾಗಿದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾನು ಯಾವುದರಲ್ಲಿ ಇದ್ದೇನೆ ಸಮಯದ ಪರಿಸ್ಥಿತಿಗಳ ಪ್ರಮಾಣ ಸ್ವಯಂನ ಉನ್ನತಿಯ ಪ್ರಮಾಣ ತೀವ್ರಗತಿಯ ಸೇವೆಯ ಪ್ರಮಾಣ ಬಾಪ್ತಾದಾರ್ ಸ್ನೇಹಕ್ಕೆ ರಿಟರ್ನ್ ಕೊಡುವ ಪ್ರಮಾಣ ತಪಸ್ಸು ಅತಿ ಅವಶ್ಯಕವಾಗಿದೆ ಪ್ರೀತಿ ಮಾಡುವುದು ಅತಿ ಸಹಜವಾಗಿದೆ ಮತ್ತು ಎಲ್ಲರೂ ಮಾಡುತ್ತೀರಿ ಇದನ್ನು ಸಹ ತಂದೆಯು ತಿಳಿದುಕೊಂಡಿದ್ದಾರೆ ಆದರೆ ರಿಟರ್ನ್ ಸ್ವರೂಪದಲ್ಲಿ ಬಾಪ್ತಾದಾರವರ ಸಮಾನರಾಗಬೇಕಾಗಿದೆ ಈ ಸಮಯದಲ್ಲಿ ಬಾಪ್ತಾದ ಇದನ್ನು ನೋಡಲು ಬಯಸುತ್ತಾರೆ ಇದರಲ್ಲಿ ಕೆಲವರು ಮಾತ್ರವೇ ಇದ್ದಾರೆ ಎಲ್ಲರ ಬಳಕೆಯು ಎಲ್ಲರ ಬಯಕೆಯು ಒಂದೇ ಆಗಿದೆ ಆದರೆ ಬಯಸುವವರು ಮತ್ತು ಮಾಡುವವರು ಇವರಲ್ಲಿ ಸಂಖ್ಯೆಯ ಅಂತರವಿದೆ ಏಕೆಂದರೆ ತಪಸ್ಸಿಗೆ ಸದಾ ಮತ್ತು ಸಹಜ ತಳಹದಿ ಏನೆಂದರೆ ಬೇಹದಿನ ವೈರಾಗ್ಯ ಬೇಹದಿನ ವೈರಾಗ್ಯ ಅರ್ಥಾತ್ ನಾಲ್ಕು ಕಡೆಯ ದಡವನ್ನು ಬಿಡುವುದು ಏಕೆಂದರೆ ದಡಗಳನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದೀರಿ ಸಮಯ ಪ್ರಮಾಣ ಪ್ರಿಯರಾದಿರಿ ಮತ್ತು ಸಮಯ ಪ್ರಮಾಣ ಶ್ರೀಮತದನುಸಾರ ನಿಮಿತ್ತರಾಗಿರುವ ಆತ್ಮರ ಸೂಚನೆಯ ಪ್ರಮಾಣ ಸೆಕೆಂಡಿನಲ್ಲಿ ಬುದ್ಧಿಯು ಪ್ರಿಯರಿಂದ ಮತ್ತೆ ಭಿನ್ನವಾಗಿ ಬಿಡಲಿ ಆದರೆ ಅದು ಸಾಧ್ಯವಾಗುತ್ತಿಲ್ಲ ಎಷ್ಟು ಬೇಗನೆ ಪ್ರಿಯರಾಗುತ್ತೀರೋ ಅಷ್ಟು ಭಿನ್ನರಾಗುತ್ತಿಲ್ಲ ಪ್ರಿಯರಾಗುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ ಪ್ರಿಯರಾಗುವುದರಲ್ಲಿ ಆಲೋಚಿಸುತ್ತೀರಿ ಧೈರ್ಯ ಬೇಕಾಗಿದೆ ಭಿನ್ನರಾಗುವುದೇ ತೀರಗಳನ್ನು ಬಿಡುವುದಾಗಿದೆ ಮತ್ತು ತೀರವನ್ನು ಬಿಡುವುದೇ ಬೇಹದಿನ ವೈರಾಗ್ಯ ವೃತ್ತಿಯಾಗಿದೆ ತೀರಗಳನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಹಿಡಿದುಕೊಳ್ಳುವುದು ಬರುತ್ತದೆ ಆದರೆ ಅದನ್ನು ಬಿಡಬೇಕಾದರೆ ಏನು ಮಾಡುತ್ತೀರಿ ಬಹಳ ಉದ್ದಗಲವಾದ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುತ್ತೀರಿ ಸೇವೆಗೆ ಇನ್ಚಾರ್ಜ್ ಆಗುವುದು ಬಹಳ ಚೆನ್ನಾಗಿ ಬರುತ್ತದೆ ಆದರೆ ಇನ್ಚಾರ್ಜ್ ಜೊತೆ ಜೊತೆಗೆ ಸ್ವಯಂನ ಹಾಗೂ ಅನ್ಯರ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದರಲ್ಲಿ ಕಷ್ಟವೆನಿಸುತ್ತದೆ ಆದ್ದರಿಂದ ವರ್ತಮಾನ ಸಮಯದಲ್ಲಿ ತಪಸ್ಸಿನ ಮೂಲಕ ವೈರಾಗ್ಯ ವೃತ್ತಿಯ ಅತಿ ಅವಶ್ಯಕತೆ ಇದೆ ತಪಸ್ಸಿನ ಸಫಲತೆಗೆ ವಿಶೇಷ ಆಧಾರ ಹಾಗೂ ಸಹಜ ಸಾಧನವಾಗಿದೆ ಒಂದು ಶಬ್ದದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿರಿ ಎರಡು ಮೂರನ್ನು ಬರೆಯುವುದು ಕಷ್ಟವಾಗುತ್ತದೆ ಒಂದನ್ನು ಬರೆಯುವುದು ಬಹಳ ಸಹಜವಾಗಿದೆ ತಪಸ್ಸು ಅರ್ಥಾತ್ ಒಬ್ಬ ತಂದೆಯವರಾಗುವುದು ಯಾವುದಕ್ಕೆ ಬಾಪ್ತಾದ ಎಕಾನಮಿ ಎಂದು ಹೇಳುತ್ತಾರೆ ತಪಸ್ಸು ಅರ್ಥಾತ್ ಮನ ಬುದ್ಧಿಯನ್ನು ಏಕಾಗ್ರ ಮಾಡುವುದು ತಪಸ್ಸು ಅರ್ಥಾತ್ ಏಕಾಂತ ಪ್ರಿಯರಾಗುವುದು ತಪಸ್ಸು ಅರ್ಥಾತ್ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದು ತಪಸ್ಸು ಅರ್ಥಾತ್ ಸರ್ವ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ವ್ಯರ್ಥದಿಂದ ಉಳಿತಾಯ ಮಾಡುವುದೋ ಅರ್ಥಾತ್ ಉಳಿತಾಯದಿಂದ ನಡೆಯುವುದೋ ಅಂದಾಗ ಒಂದರ ಪಾಠವು ಪಕ್ಕಾ ಆಯಿತಲ್ಲವೇ ಒಂದರ ಪಾಠವು ಕಷ್ಟವಾಗಿದೆಯೋ ಅಥವಾ ಸಹಜವಾಗಿದೆಯೋ ಸಹಜವಂತೂ ಆಗಿದೆ ಆದರೆ ಇಂತಹ ಭಾಷೆಯನ್ನು ಹೇಳುವುದಿಲ್ಲ ತಾನೆ ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತರಾದಿರಿ ಪ್ರಪಂಚದವರಿಗಂತೂ ಸಮಯ ಮಾಡಿಸುತ್ತದೆ ಮತ್ತು ಸಮಯದಲ್ಲಿ ಬಲವಂತವಾಗಿ ಮಾಡುತ್ತಾರೆ ಮಕ್ಕಳನ್ನು ತಂದೆಯು ಸಮಯಕ್ಕೆ ಮೊದಲೇ ತಯಾರು ಮಾಡುತ್ತಾರೆ ಮತ್ತು ತಂದೆಯ ಪ್ರೀತಿಯಿಂದ ಮಾಡುತ್ತೀರಿ ಒಂದು ವೇಳೆ ಪ್ರೀತಿಯಿಂದ ಮಾಡಲಿಲ್ಲ ಅಥವಾ ಸ್ವಲ್ಪವೇ ಮಾಡಿದಿರೆಂದರೆ ಏನಾಗುವುದು ಕೊನೆಯಲ್ಲಿ ಬಲವಂತದಿಂದಾಗಲಿ ಮಾಡಲೇಬೇಕಾಗುವುದು ಬೇಹದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಲೇಬೇಕಾಗುವುದು ಆದರೆ ಬಲವಂತವಾಗಿ ಮಾಡುವುದಕ್ಕೆ ಫಲ ಸಿಗುವುದಿಲ್ಲ ಪ್ರೀತಿಯ ಪ್ರತ್ಯಕ್ಷ ಫಲವು ಭವಿಷ್ಯ ಫಲವಾಗುತ್ತದೆ ಮತ್ತು ಬಲವಂತದಿಂದ ಮಾಡುವವರಿಗೆ ಎಲ್ಲಿಂದಲಾದರೂ ಕ್ರಾಸ್ ಮಾಡಬೇಕಾಗುತ್ತದೆ ಈ ಕ್ರಾಸ್ ಮಾಡಬೇಕಾಗುವುದು ಸಹ ಕ್ರಾಸ್ನಲ್ಲಿ ಅಂದರೆ ನೇಣು ಗಂಭದಲ್ಲಿ ಏರುವ ಸಮಾನವಾಗಿದೆ ಅಂದ ಮೇಲೆ ಯಾವುದು ಇಷ್ಟವಾಗುತ್ತದೆ ಪ್ರೀತಿಯಿಂದ ಮಾಡುತ್ತೀರಿ ಬಾಪ್ತಾದ ಎಂದಾದರೂ ತೀರಗಳ ಪಟ್ಟಿಯನ್ನು ತಿಳಿಸುತ್ತಾರಾ ಹಾಗೆ ನೋಡಿದರೆ ತಿಳಿದುಕೊಳ್ಳುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ ರಿವೈಸ್ ಮಾಡಿಸುತ್ತೇವೆ ಏಕೆಂದರೆ ಬಾಪ್ತಾದ ಪ್ರತಿ ದಿನದ ದಿನಚರಿಯನ್ನು ಬೇಕೋ ಆಗ ನೋಡಬಲ್ಲರು ಒಬ್ಬೊಬ್ಬರದೂ ಸಹ ನೋಡುವ ಕೆಲಸವನ್ನು ಇಡೀ ದಿನ ಮಾಡುವುದಿಲ್ಲ ಸಾಕಾರ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಅವರ ದೃಷ್ಟಿಯು ಸ್ವತಃವಾಗಿ ಎಲ್ಲಿ ಬೀಳುತ್ತಿತ್ತು ತಮ್ಮ ಪತ್ರವಾಗಿರಲಿ ಲೆಕ್ಕವಾಗಿರಲಿ ಯಾವುದೇ ಚಲನವಲನೆಯಾಗಿರಲಿ ಯಾವುದೇ ಎಂಟು ಪುಟಗಳ ಪತ್ರವಾಗಿರಲಿ ಆದರೆ ತಂದೆಯ ದೃಷ್ಟಿಯು ಎಲ್ಲಿಗೆ ಹೋಗುತ್ತಿತ್ತು ಎಲ್ಲಿ ಸಲಹೆಯನ್ನು ಕೊಡಬೇಕಾಗುವುದೋ ಅಲ್ಲಿ ಅವಶ್ಯಕತೆ ಇರುವುದೋ ಅಲ್ಲಿ ಹೋಗುತ್ತಿತ್ತು ಎಲ್ಲಿ ಅವಶ್ಯಕತೆ ಇರುವುದೋ ಅಲ್ಲಿ ಹೋಗುತ್ತಿತ್ತು ಬಾಪ್ತಾದ ಎಲ್ಲವನ್ನು ನೋಡುತ್ತಾರೆ ಆದರೆ ನೋಡದಂತಿರುತ್ತಾರೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಆದರೆ ತಿಳಿಯದವರಂತೆ ಇರುತ್ತಾರೆ ಯಾವುದು ಅವಶ್ಯಕವಲ್ಲವೋ ಅದನ್ನು ನೋಡುವುದರಿಂದ ತಿಳಿದುಕೊಳ್ಳುವುದಿಲ್ಲ ಬಹಳ ಒಳ್ಳೊಳ್ಳೆಯ ಆಟಗಳನ್ನು ನೋಡುತ್ತೇವೆ ಅದನ್ನು ಮತ್ತೆಂದಾದರೂ ತಿಳಿಸುತ್ತೇವೆ ಒಳ್ಳೆಯದು ತಪಸ್ಸು ಮಾಡುವುದು ಬೇಹದಿನ ವೈರಾಗ್ಯ ವೃತ್ತಿಯಲ್ಲಿರುವುದು ಸಹಜವಲ್ಲವೇ ತೀರಗಳನ್ನು ಬಿಡುವುದು ಕಷ್ಟವಾಗುತ್ತದೆಯೇ ಆದರೆ ತಾವೇ ಆಗಬೇಕಾಗಿದೆ ಕಲ್ಪ ಕಲ್ಪದ ಪ್ರಾಪ್ತಿಗೆ ಅಧಿಕಾರಿಗಳಾಗಿದ್ದೀರಿ ಮತ್ತು ಅವಶ್ಯಕವಾಗಿ ಆಗುವಿರಿ ಒಳ್ಳೆಯದು ಈ ವರ್ಷ ಕಲ್ಪದ ಹಿಂದಿನವರು ಅನೇಕ ಕಲ್ಪಗಳ ಹಳವರು ಮತ್ತು ಈ ಕಲ್ಪದ ಹೊಸ ಮಕ್ಕಳಿಗೆ ಅವಕಾಶವೂ ಸಿಕ್ಕಿದೆ ಅಂದ ಮೇಲೆ ಅವಕಾಶ ಸಿಕ್ಕಿರುವ ಖುಷಿ ಇದೆಯಲ್ಲವೇ ಮೆಜಾರಿಟಿ ಹೊಸಬರಿದ್ದಾರೆ ಟೀಚರ್ಸ್ ಹಳಬರಿದ್ದಾರೆ ಅಂದ ಮೇಲೆ ಟೀಚರ್ಸ್ ಏನು ಮಾಡುವಿರಿ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಲ್ಲವೇ ತೀರಗಳನ್ನು ಬಿಡುತ್ತೀರಲ್ಲವೇ ಅಥವಾ ಸಮಯದಲ್ಲಿ ಮಾಡಬೇಕೆಂದು ಬಯಸುತ್ತೇವೆ ಆದರೆ ಏನು ಮಾಡುವುದು ಎಂದು ಹೇಳುವಿರಾ ಮಾಡಿ ತೋರಿಸುವವರಾಗಿದ್ದೀರಾ ಅಥವಾ ಕೇವಲ ಹೇಳುವವರಾಗಿದ್ದೀರಾ ನಾಲ್ಕಾರು ಕಡೆಯ ಯಾರೆಲ್ಲ ಮಕ್ಕಳು ಬಂದಿದ್ದಾರೆಯೋ ಎಲ್ಲ ಮಕ್ಕಳನ್ನು ಬಾಪ್ತಾದ ಸಾಕಾರ ರೂಪದಲ್ಲಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಸಾಹಸವನ್ನಿಟ್ಟಿದ್ದೀರಿ ಮತ್ತು ತಂದೆಯ ಸಹಯೋಗವು ಸದಾ ಇದ್ದೇ ಇದೆ ಆದ್ದರಿಂದ ಸಾಹಸದಿಂದ ಸಹಯೋಗದ ಅಧಿಕಾರದ ಅನುಭವವನ್ನು ಮಾಡುತ್ತಾ ಸಹಜವಾಗಿ ಹಾರುತ್ತಾ ಹೋಗಿ ತಂದೆಯು ಸಹಯೋಗವನ್ನಂತೂ ಕೊಡುತ್ತಾರೆ ಆದರೆ ತೆಗೆದುಕೊಳ್ಳುವವರು ತೆಗೆದುಕೊಳ್ಳಬೇಕಲ್ಲವೇ ದಾತನು ನೀಡುತ್ತಾರೆ ಆದರೆ ಪಡೆಯುವವರು ಯಥಾಶಕ್ತಿಯಾಗಿ ಬಿಡುತ್ತಾರೆ ಆದ್ದರಿಂದ ಯಥಾಶಕ್ತಿಯಾಗಬಾರದು ಸದಾ ಸರ್ವಶಕ್ತಿವಂತರಾಗಬೇಕು ಇದರಿಂದ ಕೊನೆಯಲ್ಲಿ ಬರುವವರೂ ಸಹ ಮೊದಲಿನ ನಂಬರ್ ತೆಗೆದುಕೊಳ್ಳುತ್ತೀರಿ ತಿಳಿಯಿದೆ ಸರ್ವ ಶಕ್ತಿಗಳ ಅಧಿಕಾರವನ್ನು ಪೂರ್ಣ ಪ್ರಾಪ್ತಿ ಮಾಡಿಕೊಳ್ಳೆ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಸ್ನೇಹಿ ಆತ್ಮರು ಸದಾ ತಂದೆಯ ಪ್ರೀತಿಗೆ ರಿಟರ್ನ್ ಕೊಡುವವರು ಅನನ್ಯ ಆತ್ಮರು ಸದಾ ತಪಸ್ವಿ ಮೂರ್ತಿಯ ಸ್ಥಿತಿಯಲ್ಲಿ ಸ್ಥಿತವಾಗಿರುವವರು ತಂದೆಯ ಸಮೀಪ ಆತ್ಮರು ಸದಾ ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಲಕ್ಷಣದ ರೂಪದಲ್ಲಿ ತರುವವರು ಇಂತಹ ದೇಶ ವಿದೇಶದ ಸರ್ವ ಮಕ್ಕಳಿಗೆ ಹೃದಯ ರಾಮ ತಂದೆಯ ಅತಿ ಹೃದಯ ಪೂರ್ವಕ ನೆನಪು ಪ್ರೀತಿ ಹಾಗೂ ನಮಸ್ತೆ ದಾದಿಯರ ಜೊತೆ ಅವ್ಯಕ್ತ ಬಾಪ್ತಾದರವರ ಮಿಲನ ಅಷ್ಟ ಶಕ್ತಿ ದಾರಿ ಇಷ್ಟ ಮತ್ತು ಅಷ್ಟ ಆಗಿರುವಿರಲ್ಲವೇ ಅಷ್ಟದ ಲಕ್ಷಣಗಳೇನು ತಿಳಿದಿರುವಿರ ಪ್ರತಿ ಕರ್ಮದಲ್ಲಿ ಸಮಯ ಪ್ರಮಾಣ ಪರಿಸ್ಥಿತಿ ಪ್ರಮಾಣ ಪ್ರತಿ ಶಕ್ತಿಯನ್ನು ಕರ್ಬದಲ್ಲಿ ತರುವವರು ಅಷ್ಟ ಶಕ್ತಿಗಳು ಇಷ್ಟರನ್ನಾಗಿ ಮಾಡುತ್ತವೆ ಮತ್ತು ಅಷ್ಟರನ್ನಾಗಿಯೂ ಮಾಡುತ್ತವೆ ಅಷ್ಟ ಶಕ್ತಿ ದಾರಿ ಆಗಿರುವಿರಿ ಹಾಗಾಗಿ ಅಷ್ಟ ಭುಜವನ್ನು ತೋರಿಸಲಾಗುತ್ತದೆ ವಿಶೇಷವಾಗಿ ಎಂಟು ಶಕ್ತಿಗಳಿವೆ ಹಾಗೆ ನೋಡಿದರೆ ಅನೇಕ ಶಕ್ತಿಗಳಿವೆ ಆದರೆ ಎಂಟರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ವಿಶೇಷ ಎಂಟು ಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತರಬೇಕು ಯಾವ ತರಹ ಸಮಯ ಯಾವ ತರಹ ಪರಿಸ್ಥಿತಿ ಇರಲಿ ಇದಕ್ಕೆ ಹೇಳಲಾಗುತ್ತದೆ ಅಷ್ಟ ಹಾಗೂ ಇಷ್ಟ ಅಂದ ಮೇಲೆ ಇಂತಹ ಸಂಘಟನೆ ತಯಾರಾಗಿದೆಯಾ ವಿದೇಶದಲ್ಲಿ ಎಷ್ಟು ತಯಾರಾಗಿದ್ದಾರೆ ಅಷ್ಟದಲ್ಲಿ ಬರುವವರಾಗಿದ್ದಾರಾ ಅಥವಾ ಇಲ್ಲವೇ ನೋಡಿಕೊಳ್ಳಿ ಒಳ್ಳೆಯದು ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಂತರಿ ದಾದಿಯವರು ಶರೀರವನ್ನು ತ್ಯಜಿಸಿದರು ಒಳ್ಳೆಯದು ಪ್ರತಿಯೊಬ್ಬರೂ ಹೋಗಲೇಬೇಕಲ್ಲವೇ ಎವರಡಿ ಸದಾ ತಯಾರಾಗಿರಿ ಆಗಿರುವಿರ ಅಥವಾ ಇಲ್ಲವ ನೆನಪು ಬರುತ್ತದ ನನ್ನ ಸೇವಾ ಕೇಂದ್ರ ಈಗ ಜಿಜ್ಞಾಸುಗಳಿಗೆ ಏನಾಗುತ್ತದೆ ನನ್ನದು ನನ್ನದು ನೆನಪಾಗುವುದು ತಾನೇ ಹೋಗುವುದಂತೂ ಪ್ರತಿಯೊಬ್ಬರೂ ಹೋಗಲೇಬೇಕು ಆದರೆ ಪ್ರತಿಯೊಬ್ಬರ ಲೆಕ್ಕಾಚಾರ ತಮ್ಮದೇ ಆಗಿದೆ ಲೆಕ್ಕಾಚಾರ ಚುಕ್ತ ಮಾಡದೆ ಯಾರೂ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲರೂ ಖುಷಿಯಿಂದ ಸಂತರಿ ದಾದಿಯನ್ನು ಬೀಳ್ಕೊಟ್ಟರು ಎಲ್ಲರಿಗೂ ಒಳ್ಳೆಯದೆನಿಸಿದೆ ಈ ತರಹ ಹೋಗುವುದು ಒಳ್ಳೆಯದಲ್ಲವೇ ಅಂದ ಮೇಲೆ ನೀವು ಕೂಡ ಸದಾ ತಯಾರಾಗಿರಿ ಒಳ್ಳೆಯದು ಪಾರ್ಟಿಗಳ ಜೊತೆ ವಾಕ್ತಾದಾರವರ ಮಿಲನ ಫಸ್ಟ್ ಪಾಯಿಂಟ್ ದೆಹಲಿ ಮತ್ತು ಪಂಜಾಬ್ ಎರಡೂ ಸೇವೆಯ ಆದಿ ಸ್ಥಾನಗಳಾಗಿವೆ ಸ್ಥಾಪನೆಯ ಸ್ಥಾನ ಸದಾ ಮುಹೂರ್ತಪೂರ್ವಕ ಮಹತ್ವಪೂರ್ವಕ ಎಂದು ನೋಡಲಾಗುತ್ತದೆ ಗಾಯನ ಮಾಡಲಾಗುತ್ತದೆ ಯಾವ ತರಹ ಸೇವೆಯಲ್ಲಿ ಸ್ಥಾನ ಆಗಿದೆಯೋ ಅದೇ ತರಹ ಸ್ಥಿತಿಯಲ್ಲಿ ಕೂಡ ಆದಿರತ್ನ ಆಗಿರುವಿರ ಸ್ಥಾನದ ಜೊತೆಯಲ್ಲಿ ಸ್ಥಿತಿಯ ಮಹಿಮೆ ಇದೆಯಲ್ಲವೇ ಆದಿರತ್ನವೆಂದರೆ ಪ್ರತಿ ಶ್ರೀಮತವನ್ನು ಜೀವನದಲ್ಲಿ ತರುವುದರಲ್ಲಿ ಆದಿ ಮಾಡುವವರು ಕೇವಲ ಕೇಳುವವರು ಹೇಳುವವರಲ್ಲ ಮಾಡುವವರು ಏಕೆಂದರೆ ಕೇಳುವವರು ಹೇಳುವವರು ಅನೇಕರಿದ್ದಾರೆ ಆದರೆ ಮಾಡುವವರು ಕೋಟಿಯಲ್ಲಿ ಕೆಲವರು ಮಾತ್ರ ಅಂದ ಮೇಲೆ ಈ ನಶೆ ಇರುತ್ತದೆಯೇ ನಾವು ಕೋಟಿಯಲ್ಲಿ ಕೆಲವರೆಂದು ಈ ಆತ್ಮಿಕ ನಶೆ ಮಾಯೆಯ ನಶೆಯನ್ನು ಬಿಡಿಸಿಬಿಡುತ್ತದೆ ಈ ಆತ್ಮಿಕ ನಶೆ ಸುರಕ್ಷತೆಯ ಸಾಧನವಾಗಿದೆ ಯಾವುದೇ ಮಾಯೆಯ ನಶೆ ತೊಟ್ಟುಕೊಳ್ಳುವ ತಿನ್ನುವ ನೋಡುವ ತನ್ನ ಕಡೆ ಆಕರ್ಷಿತ ಮಾಡಲು ಸಾಧ್ಯವಿಲ್ಲ ಈ ತರಹ ನಶೆಯಲ್ಲಿ ಇರುತ್ತೀರಾ ಇಲ್ಲ ಮಾಯೆ ಸ್ವಲ್ಪ ಸ್ವಲ್ಪ ಆಕರ್ಷಣೆ ಮಾಡುತ್ತದೆಯೇ ಈಗ ತಿಳುವಳಿಕೆಯುಳ್ಳವರು ಆಗಿರುವರಲ್ಲವೇ ಮಾಯೆಯ ತಿಳುವಳಿಕೆ ಕೂಡ ಇದೆ ತಿಳುವಳಿಕೆಯುಳ್ಳವರು ಎಂದೂ ಮೋಸ ಹೋಗುವುದಿಲ್ಲ ಒಂದು ವೇಳೆ ತಿಳುವಳಿಕೆಯುಳ್ಳವರು ಮೋಸ ಹೋದರೆ ಅಂಥವರಿಗೆ ಎಲ್ಲರೂ ಏನೆನ್ನುವರು ಮೋಸ ಹೋಗುವುದೆಂದರೆ ದುಃಖದ ಆಹ್ವಾನ ಮಾಡಿದಂತೆ ಯಾವಾಗ ಮೋಸ ಹೋಗುತ್ತೀರೋ ಅದರಿಂದ ದುಃಖ ಆಗುತ್ತದೆ ಅಂದ ಮೇಲೆ ದುಃಖವನ್ನು ಯಾರಾದರೂ ಪಡೆದುಕೊಳ್ಳಲು ಬಯಸುತ್ತಾರೇನೋ ಆದ್ದರಿಂದ ಸದಾ ಆದಿರತ್ನ ಆಗಿರುವಿರಿ ಅರ್ಥಾತ್ ಪ್ರತಿ ಶ್ರೀಮತದ ಆದಿ ತಮ್ಮ ಜೀವನದಲ್ಲಿ ತರುವವರು ಈ ತರಹ ಆಗಿರುವಿರ ಇಲ್ಲ ಮೊದಲು ಅನ್ಯರು ಮಾಡಲಿ ಆಮೇಲೆ ನಾವು ಮಾಡುತ್ತೇವೆ ಎಂದು ನೋಡುವುದಿಲ್ಲ ತಾನೆ ಅವರು ಮಾಡುತ್ತಿಲ್ಲ ಅಂದಮೇಲೆ ನಾನು ಹೇಗೆ ಮಾಡುವುದು ಮಾಡುವುದರಲ್ಲಿ ಮೊದಲು ನಾನು ಬೇರೆಯವರು ಬದಲಾದರೆ ನಾನು ಬದಲಾಗುವೆ ಇವರೂ ಕೂಡ ಬದಲಾದರೆ ನಾನು ಬದಲಾಗುವೆ ತಪ್ಪು ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಮತ್ತು ಎಷ್ಟು ಪಡೆದುಕೊಳ್ಳುತ್ತಾರೆ ಒಂದಕ್ಕೆ ಪದಮದಷ್ಟು ಅಂದ ಮೇಲೆ ಮಾಡುವುದರಲ್ಲೇ ಖುಷಿ ಇದೆಯಲ್ಲವೇ ಒಂದು ಮಾಡಿ ಮತ್ತು ಪದಮದಷ್ಟು ಪಡೆದುಕೊಳ್ಳಿರಿ ಇದರಲ್ಲಿ ಪ್ರಾಪ್ತಿಯೇ ಪ್ರಾಪ್ತಿ ಆದ್ದರಿಂದ ಶ್ರೀಮತವನ್ನು ಕಾರ್ಯರೂಪದಲ್ಲಿ ತರಲು ಮೊದಲು ನಾನು ಮಾಯಿಯ ವಶವಾಗುವುದರಲ್ಲಿ ಮೊದಲು ನಾನಲ್ಲ ಆದರೆ ಈ ಪುರುಷಾರ್ಥದಲ್ಲಿ ಮೊದಲು ನಾನು ಆಗಲೇ ಸಫಲತೆಯನ್ನು ಪ್ರತಿ ಹೆಜ್ಜೆಯಲ್ಲಿ ಅನುಭವ ಮಾಡುವಿರಿ ಸಫಲತೆ ಹಾಗೆ ಬಿಟ್ಟಿದೆ ಸ್ವಲ್ಪ ದಾರಿಯನ್ನು ಬದಲಾವಣೆ ಮಾಡುತ್ತೀರಾ ಬದಲಾವಣೆ ಮಾಡುವುದರಿಂದ ಗುರಿ ದೂರ ಆಗಿಬಿಡುತ್ತದೆ ಸಮಯವೂ ಹಿಡಿಯುತ್ತದೆ ಒಂದು ವೇಳೆ ಯಾರಾದರೂ ತಪ್ಪು ದಾರಿಯಲ್ಲಿ ನಡೆದರೆ ಗುರಿ ದೂರವಾಗಿ ಬಿಡುತ್ತದೆಯಲ್ಲವೇ ಅಂದ ಮೇಲೆ ಈ ತರಹ ಮಾಡಬೇಡಿರಿ ಗುರಿ ಕಣ್ಮುಂದಿದೆ ಸಫಲತೆ ಆಗಲೇ ಬಂದು ಬಿಡುತ್ತದೆ ಯಾವಾಗಲಾದರೂ ಪರಿಶ್ರಮ ಪಡಬೇಕಾದಾಗ ಪ್ರೀತಿಯ ತೂಕ ಕಮ್ಮಿಯಾಗಿ ಬಿಡುತ್ತದೆ ಒಂದು ವೇಳೆ ಪ್ರೀತಿ ಇದ್ದರೆ ಯಾವತ್ತೂ ಪರಿಶ್ರಮ ಪಡಬೇಕಾಗಿ ಬರುವುದಿಲ್ಲ ಏಕೆಂದರೆ ತಂದೆ ಅನೇಕ ಭುಷಗಳ ಸಹಿತ ತಮಗೆ ಸಹಾಯ ಮಾಡುವರು ಅವರು ಅನೇಕ ಭುಜಗಳಿಂದ ಕ್ಷಣದಲ್ಲಿ ಕಾರ್ಯ ಸಫಲ ಮಾಡಿಬಿಡುವರು ಪುರುಷಾರ್ಥದಲ್ಲಿ ನೀವು ಸದಾ ಹಾರುತ್ತಿರುತ್ತೀರಿ ಪಂಜಾಬಿನವರು ಹಾರುತ್ತೀರೋ ಇಲ್ಲ ಹೆದರುತ್ತೀರೋ ಏನಾಗುತ್ತೋ ಹೇಗಾಗುತ್ತೋ ಈ ರೀತಿ ಅಲ್ಲ ತಾನೆ ಅನ್ಯರಿಗೂ ಶಾಂತಿಯ ದಾನ ಕೊಡುವವರಾಗಿದ್ದೀರಿ ಯಾರು ಬೇಕಾದರೂ ಬರಲಿ ಶಾಂತಿ ಪಡೆದುಕೊಂಡು ಹೋಗಲಿ ಬಲೆ ಜ್ಞಾನ ಕೊಡದಿದ್ದರೂ ಶಾಂತಿಯ ಪ್ರಕಂಪನಗಳು ಶಾಂತ ಮಾಡಿಬಿಡುತ್ತವೆ ಒಳ್ಳೆಯದು ಸೆಕೆಂಡ್ ಪಾಯಿಂಟ್ ನಾಲ್ಕೋ ಕಡೆಗಳಿಂದ ಬಂದಿರುವಂತಹ ಶ್ರೇಷ್ಠ ಆತ್ಮರೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ರಾಜಸ್ಥಾನಿಗಳಲ್ಲ ಮಹಾರಾಷ್ಟ್ರೀಯರಲ್ಲ ಮಧ್ಯಪ್ರದೇಶಿಗರಲ್ಲ ಎಲ್ಲರೂ ಒಂದಾಗಿದ್ದೀರಿ ಈ ಸಮಯದಲ್ಲಿ ಎಲ್ಲರೂ ಮಧುಬನ ನಿವಾಸಿಗಳು ಆಗಿದ್ದೀರಿ ಬ್ರಾಹ್ಮಣರ ಮೂಲ ಸ್ಥಾನ ಮಧುಬನ ಆಗಿದೆ ಸೇವೆಗಾಗಿ ಭಿನ್ನ ಭಿನ್ನ ಸ್ಥಾನಗಳಿಗೆ ಹೋಗಿದ್ದೀರಿ ಒಂದು ವೇಳೆ ಒಂದೇ ಸ್ಥಾನದಲ್ಲಿ ಕುಳಿತು ಬಿಟ್ಟರೆ ನಾಲ್ಕು ಕಡೆಗಳ ಸೇವೆ ಹೇಗಾಗುತ್ತದೆ ಆದ್ದರಿಂದ ಸೇವಾರ್ಥವಾಗಿ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿರುವಿರಿ ಲೌಕಿಕವಾಗಿ ವ್ಯಾಪಾರಿಗಳಾಗಿರಬಹುದು ಸರ್ಕಾರಿ ಕರ್ಮಚಾರಿಗಳಾಗಿರಬಹುದು ಕಾರ್ಖಾನೆಯ ಕಾರ್ಮಿಕರಾಗಿರಬಹುದು ಆದರೆ ಮೂಲ ಕರ್ಮವಾಗಿದೆ ಈಶ್ವರಿಯ ಸೇವಾದಾರಿಗಳು ಮಾತೆಯರು ಕೂಡ ಮನೆಯಲ್ಲಿರುತ್ತಾ ಈಶ್ವರೀಯ ಸೇವೆಯಲ್ಲಿದ್ದೀರಿ ನಾನ ಬಲೆ ಅನ್ಯರು ಕೇಳಲಿ ಇಲ್ಲ ಬಿಡಲಿ ಶುಭ ಭಾವನೆ ಶುಭ ಕಾಮನೆಯ ಪ್ರಕಂಪನದಿಂದ ಕೂಡ ಅವರನ್ನು ಬದಲಾಯಿಸಬಹುದು ಕೇವಲ ವಾಣಿಯ ಸೇವೆ ಮಾತ್ರ ಸೇವೆಯಲ್ಲ ಶುಭ ಭಾವನೆ ಇಡುವುದೂ ಕೂಡ ಸೇವೆಯಾಗಿದೆ ಅಂದ ಮೇಲೆ ಎರಡೂ ಸೇವೆ ಮಾಡಲು ಬರುತ್ತದೆಯಲ್ಲವೇ ಯಾರಾದರೂ ನಿಮಗೆ ನಿಂದಿಸಿದರೂ ಶುಭ ಭಾವನೆ ಶುಭ ಕಾಮನೆಯನ್ನು ಬಿಡಬೇಡಿರಿ ಬ್ರಾಹ್ಮಣರ ಕೆಲಸವೇ ಆಗಿದೆ ನನ್ನನ್ನ ಏನನ್ನಾದರೂ ಕೊಡುತ್ತಿರುವುದು ಹೀಗಾಗಿ ಶುಭ ಭಾವನೆ ಶುಭ ಕಾಮನೆ ಇಡುವುದು ಕೂಡ ಶಿಕ್ಷಣ ಕೊಡುವುದಾಗಿದೆ ಎಲ್ಲರೂ ವಾಣಿಯಿಂದ ಬದಲಾಗುತ್ತಿರಲ ಅಲ್ಲ ತಾನೇ ಎಂತಹವರೇ ಆಗಲಿ ಏನಾದರೊಂದು ಖಂಡಿತವಾಗಿ ಕೊಡುತ್ತೀರಿ ಪಕ್ಕಾ ರಾವಣನೇ ಯಾಕಾಗಿರಬಾರದು ಅನೇಕ ಮಾತೆಯರು ಹೇಳುತ್ತಾರೆ ನಮ್ಮ ಸಂಬಂಧಿಗಳು ಪಕ್ಕಾ ರಾವಣ ಬದಲಾಗುವವರಲ್ಲ ಎಂದು ಇಂತಹ ಆತ್ಮರಿಗೂ ತಮ್ಮ ಖಜಾನೆಯಿಂದ ಶುಭ ಭಾವನೆ ಶುಭ ಕಾಮನೆಯ ಅಂಚಲೆಯನ್ನು ಖಂಡಿತವಾಗಿ ಕೊಡಿರಿ ಯಾರಾದರೂ ನಿಂದಿಸಿದರೆ ಅವರ ಬಾಯಿಂದ ಏನು ಬರುತ್ತದೆ ಇವರು ಬ್ರಹ್ಮ ಕುಮಾರಿಯರೆಂದು ಅಂದ ಮೇಲೆ ಬ್ರಹ್ಮ ತಂದೆಯನ್ನು ನೆನಪು ಮಾಡಿದಂತಾಯಿತಲ್ಲವೇ ವೈದ್ಯರೂ ಕೂಡ ಬ್ರಹ್ಮ ಎಂದು ಹೇಳುತ್ತಾರಲ್ಲವೇ ಅಂತೂ ತಂದೆಯ ಹೆಸರು ಹೇಳುತ್ತಾರಲ್ಲವೇ ತಿಳಿದವರಾಗಲಿ ಅಥವಾ ತಿಳಿಯದವರಾಗಲಿ ನೀವು ಅವರಿಗೆ ಅಂಚಲಿಯನ್ನು ಕೊಡಿರಿ ಈ ತರಹ ಅಂಚಲಿ ಕೊಡುತ್ತೀರಾ ಇಲ್ಲವೇ ಯಾರು ಕೇಳುವುದಿಲ್ಲ ಅವರನ್ನು ಬಿಟ್ಟು ಬಿಡುತ್ತೀರಾ ಯಾರನ್ನೂ ಬಿಡಬೇಡಿರಿ ಇಲ್ಲದೆ ಹೋದರೆ ಕೊನೆಯಲ್ಲಿ ನಿಮ್ಮ ಕಿವಿ ಹಿಂಡುತ್ತಾರೆ ದೂರುತ್ತಾರೆ ನಾವು ತಿಳುವಳಿಕೆ ಹೀನರಾಗಿದ್ದೆವು ನೀವೇಕೆ ತಿಳಿಸಿಕೊಡಲಿಲ್ಲ ಎಂದು ಅಂದ ಮೇಲೆ ಕಿವಿ ಹಿಂಡಿದಂತಾಯಿತಲ್ಲವೇ ತಾವು ಕೊಡುತ್ತಾ ಹೋಗಿ ಅನ್ಯರು ತೆಗೆದುಕೊಳ್ಳಲಿ ಇಲ್ಲ ಬಿಡಲಿ ಪ್ರತಿದಿನ ಇಷ್ಟೊಂದು ಖಜಾನೆಗಳನ್ನು ಮಕ್ಕಳಿಗೆ ಕೊಡುತ್ತಾರೆ ಕೆಲವರು ಪೂರ್ತಿ ತೆಗೆದುಕೊಳ್ಳುತ್ತಾರೆ ಕೆಲವರು ಯಥಾಶಕ್ತಿ ತೆಗೆದುಕೊಳ್ಳುತ್ತಾರೆ ಆದರೆ ಬಾಪ್ತಾದಾರವರು ಎಂದಾದರೂ ಹೇಳುತ್ತಾರೆಯೇ ನಾನು ನಿಮಗೆ ಕೊಡುವುದಿಲ್ಲ ಎಂದು ಏಕೆ ತೆಗೆದುಕೊಳ್ಳುವುದಿಲ್ಲ ಅಂದ ಮೇಲೆ ಬ್ರಾಹ್ಮಣರ ಕರ್ತವ್ಯವೇ ಆಗಿದೆ ಕೊಡುವುದು ದಾತರ ಮಕ್ಕಳಲ್ಲವೇ ಅವರು ಮನ್ನಣೆ ಕೊಟ್ಟಾಗ ಮಾತ್ರ ನೀವು ಅವರಿಗೆ ಜ್ಞಾನ ಕೊಟ್ಟರೆ ಅದು ಲೇವತ ಎಂದು ಕರೆಸಿಕೊಂಡಂತಾಯಿತು ಲೇವತೆಗಳು ಎಂದು ದೇವತ ಅಂದರೆ ದಾತನ ಮಕ್ಕಳು ಆಗಲು ಸಾಧ್ಯವಿಲ್ಲ ದೇವತೆಗಳು ಆಗಲು ಸಾಧ್ಯವಿಲ್ಲ ನೀವು ದೇವತೆಗಳು ಆಗುವವರಲ್ಲವೇ ದೇವತಾ ವಸ್ತ್ರ ಅಂದರೆ ಶರೀರವನ್ನು ತಯಾರು ಮಾಡಿಕೊಳ್ಳುವವರು ಈಗ ತಯಾರಾಗುತ್ತಿದೆಯಲ್ಲವೇ ಇಲ್ಲ ಇನ್ನು ಹೋಲಿಕೆ ಹೊಲಿಗೆ ಹಾಕುತ್ತಿದ್ದೀರಾ ಒಗೆಯುತ್ತಿದ್ದೀರಾ ಇಲ್ಲ ಇಸ್ತ್ರಿ ಹಾಕುವುದು ಮಾತ್ರ ಬಾಕಿ ಇದೆಯಾ ದೇವತಾ ಶರೀರ ಕಣ್ಮುಂದೆ ಕಾಣಿಸಬೇಕು ಇವತ್ತು ಫರಿಸ್ತ ಅಂದರೆ ಸೂಕ್ಷ್ಮ ದೇವತೆ ನಾಳೆ ದೇವತೆ ಎಷ್ಟು ಬಾರಿ ದೇವತೆಗಳು ಆಗಿದ್ದೀರಿ ಅಂದ ಮೇಲೆ ಸದಾ ತಮ್ಮನ್ನು ದಾತನ ಮಕ್ಕಳು ಮತ್ತು ದೇವತೆಗಳಾಗುವವರು ಎಂಬುದನ್ನು ನೆನಪಿಟಿ ದಾತನ ಮಕ್ಕಳು ತೆಗೆದುಕೊಂಡು ಕೊಡುವುದಿಲ್ಲ ನನಗೆ ಮಾನ ಕೊಟ್ಟರೆ ಗೌರವ ಕೊಟ್ಟರೆ ನಾನೂ ಕೂಡ ಕೊಡುವೆ ಈ ತರಹದವರು ಅಲ್ಲ ತಾನೆ ಸದಾ ದಾತನ ಮಕ್ಕಳು ಕೊಡುವವರು ಈ ತರಹ ನಶೆ ಸದಾ ಇರುತ್ತದೆಯಲ್ಲವೇ ಇಲ್ಲ ಒಂದು ಬಾರಿ ಕಮ್ಮಿ ಒಂದು ಬಾರಿ ಜಾಸ್ತಿ ಇನ್ನೂ ಮಾಯೆಗೆ ಬೀಳ್ಕೊಡುಗೆ ಕೊಟ್ಟಿಲ್ಲವೇ ನಿಧಾನವಾಗಿ ಕೊಡುವುದಲ್ಲ ಅಷ್ಟು ಸಮಯವೂ ಇಲ್ಲ ತಡವಾಗಿ ಜ್ಞಾನಕ್ಕೆ ಬಂದಿರುವಿರಿ ಮತ್ತು ನಿಧಾನವಾಗಿ ಪುರುಷಾರ್ಥ ಮಾಡಿದರೆ ತಲುಪಲು ಸಾಧ್ಯವಿಲ್ಲ ನಿಶ್ಚಯವಾಯಿತು ನಶೆ ಏರಿತು ಮತ್ತೆ ಹಾರಲು ಶುರು ಮಾಡಿ ಈಗ ಹಾರುವ ಕಲೆಯ ಸಮಯ ಹಾರಿದರೆ ವೇಗವಾಗಿರುತ್ತದೆಯಲ್ಲವೇ ತಾವು ಅದೃಷ್ಟಶಾಲಿಗಳು ಹಾರುವ ಸಮಯದಲ್ಲಿ ಬಂದಿರುವಿರಿ ಆದ್ದರಿಂದ ಸದಾ ತಮ್ಮನ್ನು ಈ ತರಹ ಅನುಭವ ಮಾಡಿ ನಾನು ಬಹಳ ಬಹಳ ಭಾಗ್ಯವಂತನಾಗಿರುವೆನೋ ಎಂದು ಇಂತಹ ಭಾಗ್ಯ ಪುನಃ ಇಡೀ ಕಲ್ಪದಲ್ಲಿ ಸಿಗಲು ಸಾಧ್ಯವಿಲ್ಲ ಹಾಗಾದರೆ ದಾತನ ಮಕ್ಕಳಾಗಿ ತೆಗೆದುಕೊಳ್ಳುವ ಸಂಸ್ಕಾರವೇ ಇರಬಾರದು ದನ ಕೊಡಲಿ ಬಟ್ಟೆ ಕೊಡಲಿ ತಿನ್ನಲು ಕೊಡಲಿ ದಾತನ ಮಕ್ಕಳಿಗೆ ಎಲ್ಲ ಸ್ವತಃವಾಗಿ ಪ್ರಾಪ್ತಿಯಾಗುತ್ತದೆ ಬೇಡುವವರಿಗೆ ಸಿಗುವುದಿಲ್ಲ ದಾತರಾದವರಿಗೆ ಸ್ವತಃ ಸಿಗುತ್ತದೆ ಒಳ್ಳೆಯದು ವರದಾನ ಯಥಾರ್ಥ ನೆನಪಿನ ಮೂಲಕ ಸರ್ವ ಶಕ್ತಿಗಳಿಂದ ಸಂಪನ್ನರಾಗುವಂತಹ ಶಸ್ತ್ರಧಾರಿ ಕರ್ಮಯೋಗಿಗಳಾಗಿ ಯಥಾರ್ಥ ನೆನಪಿನ ಮೂಲಕ ಸರ್ವ ಶಕ್ತಿಗಳಿಂದ ಸಂಪನ್ನರಾಗುವಂತಹ ಸದಾ ಶಸ್ತ್ರಧಾರಿ ಕರ್ಮಯೋಗಿಗಳಾಗಿ ವಿವರಣೆ ಯಥಾರ್ಥ ನೆನಪೆಂದರೆ ಸರ್ವ ಶಕ್ತಿಗಳಿಂದ ಸದಾ ಸಂಪನ್ನರಾಗಿ ಇರುವುದು ಪರಿಸ್ಥಿತಿಗಳೆಂಬ ಶತ್ರುಗಳು ಬಂದಾಗ ಶಸ್ತ್ರಗಳು ಉಪಯೋಗಕ್ಕೆ ಬರದಿದ್ದರೆ ಶಸ್ತ್ರಧಾರಿ ಎಂದು ಹೇಳುವುದಿಲ್ಲ ಪ್ರತಿಯೊಂದು ಕರ್ಮದಲ್ಲಿಯೂ ನೆನಪಿದ್ದಾಗ ಸಫಲತೆಯಾಗುವುದು ಹೇಗೆ ಕರ್ಮವಿಲ್ಲದೆ ಒಂದು ಸೆಕೆಂಡ್ ಸಹ ಇರುವುದಕ್ಕೆ ಆಗುವುದಿಲ್ಲವೋ ಹಾಗೆಯೇ ಯಾವುದೇ ಕರ್ಮವು ಯೋಗವಿಲ್ಲದೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕರ್ಮಯೋಗಿ ಶಸ್ತ್ರಧಾರಿಯಾಗಿದೆ ಹಾಗೂ ಸಮಯದಲ್ಲಿ ಸರ್ವ ಶಕ್ತಿಗಳನ್ನು ಆದೇಶದ ಅನುಸಾರ ಉಪಯೋಗ ಮಾಡುತ್ತಿದೆಂದರೆ ಹೇಳಲಾಗುತ್ತದೆ ಯಥಾರ್ಥ ಯೋಗಿ ಸ್ಲೋಗನ್ ಯಾರ ಸಂಕಲ್ಪ ಹಾಗೂ ಕರ್ಮವು ಮಹಾನ್ ಆಗಿರುತ್ತದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದಾರೆ ಯಾರ ಸಂಕಲ್ಪ ಹಾಗೂ ಕರ್ಮವು ಮಹಾನ್ ಆಗಿರುತ್ತದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದಾರೆ ಓಂ ಶಾಂತಿ